ಕೆಜಿ ಅಕ್ಕಿ ಕೊಡುವಂತಹ ಗ್ಯಾರಂಟಿ ಯೋಜನೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಇದು ವೈಜ್ಞಾನಿಕವಾಗಿ 10 ಕೆಜಿ ಸರಿಯೇ ತಪ್ಪು ಅನ್ನುವ ಚರ್ಚೆ ಬೇರೆನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ವೈಜ್ಞಾನಿಕವಾಗಿ ICMR ಹೇಳೋದು 5 ಕೆಜಿ ಅಂತ. ಆದರೆ ತಿಂಗಳಿಗೆ ಆದರೆ 5 ಕೆಜಿನೇ ಬೆಳೆದ್ರೆ ನಮಗೆ 68-70 ಮಿಲಿಯನ್ ಟನ್ ಈ ದೇಶಕ್ಕೆ ಏಕದಳ ಧಾನ್ಯ ಸಾಕು. ಅಂದರೆ ಏಕದಳ ಧಾನ್ಯ ಅಂದರೆ ಅಕ್ಕಿ, ಗೋಧಿ, ಸಿರಿಧಾನ್ಯ ಇವೆಲ್ಲ ಸಾಕು. ಆದರೆ ನಾವು ಬೆಳೆಯೋದು 250 ಮಿಲಿಯನ್ ಟನ್. ನಮ್ಮಲ್ಲಿ ಇರೋದೇ ಏಕದಳ ಧಾನ್ಯ, ಅಕ್ಕಿ, ಗೋಧಿ ದೇಶ ಇದು. ಹಂಗಾಗಿ ನಾವು ಈ ಸರ್ಕಾರ ವೈಜ್ಞಾನಿಕವಾಗಿ ಏನು ರೆಕಮೆಂಡೇಶನ್ ಇದ್ರು ಅದರ ಪ್ರಕಾರವಾಗಿ ಬದಲಾಗೋದಕ್ಕೆ 15-20 ವರ್ಷ ಆಗ್ಬೋದು, ಗೊತ್ತಿಲ್ಲ. ಯಾಕಂದ್ರೆ 400 ಗ್ರಾಮ್ ತರಕಾರಿ ತಿನ್ನಬೇಕು, 200 ಗ್ರಾಮ್ ಹಣ್ಣು ತಿನ್ನಬೇಕು ಅಂತೆಲ್ಲ ಇದೆ. ಅದೆಲ್ಲ ಅದರ ಕರೆಕ್ಟ್. ಪ್ರಕಾರವಾಗಿ ಸರ್ಕಾರವನ್ನ ನಾವು ಕೇಳೋಕ್ಕೂ ಆಗಲ್ಲ, ಬಡವರಿಗೆ ಅದನ್ನು ಕೊಳ್ಳೋಕ್ಕೂ ಆಗಲ್ಲ. ಈಗ ಬೆಳೆಯೋದ್ರಲ್ಲಿ ಹಂಚ್ಕೊಂಡು ತಿನ್ನೋದು ಹೇಗೆ ಅನ್ನೋದು ಸದ್ಯಕ್ಕೆ ನೋಡಬೇಕಾಗಿದೆ. ಯಾಕಂದ್ರೆ 70 ಮಿಲಿಯನ್ ಟನ್ ಏಕದಳ ಧಾನ್ಯ ಬೇಕಾದ ಜಾಗದಲ್ಲಿ ನಾವು 250 ಮಿಲಿಯನ್ ಟನ್ ಬೆಳಿತಿದೀವಿ. ನಮ್ಮ ದೇಶದಲ್ಲಿ ಗೋದಾಮು ತುಂಬಿ ತುಂಬಿ ತುಳುಕ್ತಾ ಇರೋದೇ ಅಕ್ಕಿ ಗೋಧಿ. ಗೋಧಿಗೆ ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಗೋಧಿಯನ್ನ ಎಷ್ಟು ಸ್ಟೋರೇಜ್ ಮಾಡಬೇಕು ಅನ್ನೋದನ್ನು ನಿಗದಿ ಮಾಡಿಬಿಟ್ಟಿದೆ. ಯಾಕಂದ್ರೆ ಹೋರ್ಡಿಂಗ್ ಆಗ್ಬೋದು, ಕಾಳಸಂತೆಯಲ್ಲಿ ಮಾರಾಟ ಆಗ್ಬೋದು ಅಂತ ಹೇಳಿ 3,000 ಟನ್ ಮೇಲೆ ಯಾರು ಇಡಬಾರದು ಅಂತ ಒಂದು ಕಾನೂನು ಮಾಡಿದೆ, ನಿರ್ಬಂಧವನ್ನು ಹೇರಿದೆ. ಆದರೆ ಅಕ್ಕಿಗೆ ಸಮಸ್ಯೆ ಇಲ್ಲ, ಅದು ಉತ್ಪಾದನೆಯಲ್ಲೂ ಸಮ. ಯಾಕಂದ್ರೆ 124 ಮಿಲಿಯನ್ ಟನ್ ಅಕ್ಕಿ ನಮ್ಮಲ್ಲಿ ಇರತಕ್ಕಂಥದ್ದು, ಸರ್ಕಾರದಲ್ಲಿ ಕಮ್ಮಿ ಆಗ್ತಾ ಇದೆ. ಗೋಧಿ ಸರ್ಕಾರದಲ್ಲಿ 15 ವರ್ಷ ಹಿಂದೆ ಏನಿತ್ತೋ ಆ ಲೆವೆಲ್ಗೆ ಹೋಗಿದೆ. ಅಕ್ಕಿ 4 ವರ್ಷದ ಹಿಂದೆ ಏನಿತ್ತು ಆ ಲೆವೆಲ್ಗೆ ಅಕ್ಕಿ ಹೋಗಿದೆ. ಸ್ಟಾಕು ಹಿಂದೆ ಇದ್ದಂತೆ ಬಫರ್ ಸ್ಟಾಕ್ FCIಯಲ್ಲಿ ಇಲ್ಲ. ಆದರೂ ಬಫರ್ ಸ್ಟಾಕ್ ಎಷ್ಟಿರಬೇಕು FCIಯಲ್ಲಿ ಈಗ? ಈಗ ಅವ್ರಿಗೆ 20 ಮಿಲಿಯನ್ ಟನ್ ಇರಬೇಕು ಸ್ಟಾಕು, ಆದ್ರೆ ಅವ್ರ ಹತ್ರ 30 ಮಿಲಿಯನ್ ಟನ್ ಇದೆ. ಆ ದೃಷ್ಟಿಯಿಂದ ಆಮೇಲೆ ಅಕ್ಕಿಗೆ ಕೊರತೆ ಇಲ್ಲ. ಆ ದೃಷ್ಟಿಯಿಂದ ಒಂದು ಪ್ರಶ್ನೆಯನ್ನು ಕೇಳಬಹುದು, ಅಲ್ಲ ನಿಮ್ಮ ಬಫರ್ ಸ್ಟಾಕಿಗಿಂತ ಒಂದು 10 ಮಿಲಿಯನ್ ಟನ್ ಎಕ್ಸ್ಟ್ರಾ ಇದೆಯಲ್ಲ, ನೀವು ತಕ್ಷಣ ನೀವು ನಿಲ್ಲಿಸಿದ್ರಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೇಳೋದ್ರೂ ತಪ್ಪಿಲ್ಲ. ಅಥವಾ ರಾಜಕೀಯವಾಗಿ ಅದನ್ನು ಸ್ವಲ್ಪ ಹೈಲೈಟ್ ಮಾಡೋದು ರಾಜಕೀಯ ಪಕ್ಷಗಳು ಮಾಡೇ ಮಾಡ್ತವೆ, ಅದಕ್ಕೂ ತಪ್ಪಿಲ್ಲ. ಆದರೆ ಈ 10 ಕೆಜಿ ಕೊಡ್ತೀವಿ ಅಂತ ಏನು ಹೇಳಿದಾರೋ ಅದಕ್ಕೆ 1.5 ಮಿಲಿಯನ್ ಟನ್ನು ಛತ್ತೀಸ್ಗಢ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಆಂಧ್ರ ತೆಲಂಗಾಣಗಳಲ್ಲೂ ಕೂಡ ಇವರು ಸರಿಯಾಗಿ, ಯಾಕಂದ್ರೆ ತೆಲಂಗಾಣ ನೋಡಿ ಅಲ್ಲಿ ಇರೋದು 3.8 ಕೋಟಿ ಜನಸಂಖ್ಯೆ, ಅದ್ರ 12 ಮಿಲಿಯನ್ ಟನ್ ಅಕ್ಕಿ ಬೆಳೀತಾರೆ, ಅಕ್ಕಿ ಅಲ್ಲಿ ಉತ್ಪಾದನೆ ಆಗ್ತದೆ. ನಮ್ಮಲ್ಲಿ ಇರೋದು ನಾವು 7 ಕೋಟಿ ಜನ, ಆದ್ರೆ ಅಕ್ಕಿ ಉತ್ಪಾದನೆ ಆಗೋದು 4 ಮಿಲಿಯನ್ ಟನ್ ಮಾತ್ರ. ನಮ್ಮಲ್ಲಿ ರಾಗಿ 1.5 ಮಿಲಿಯನ್ ಟನ್ನು, ಸುಮಾರು 1 ಮಿಲಿಯನ್ ಟನ್ನು ಜೋಳ ಉತ್ಪಾದನೆ ಆಗ್ತದೆ. ಆದರೂ ಕರ್ನಾಟಕ ಅಕ್ಕಿ ಗೋಧಿ ವಿಚಾರದಲ್ಲಿ ಅಥವಾ ಸೀರಿಯಲ್ ವಿಚಾರದಲ್ಲಿ ಇಂಪೋರ್ಟಿಂಗ್ ಸ್ಟೇಟು. ನಾವು ಅಲ್ಲಿ ಇಲ್ಲಿ ಸ್ವಲ್ಪ ಎಕ್ಸ್ಪೋರ್ಟ್ ಆಗಿ ಇಂಪೋರ್ಟ್ ಆಗೋದು ಅದೆಲ್ಲ ಇದೆ ವ್ಯಾಪಾರದಲ್ಲಿ, ಆದ್ರೆ ಓವರ್ಆಲ್ ನಾವು ಇಂಪೋರ್ಟಿಂಗ್ ಸ್ಟೇಟು. ಕರ್ನಾಟಕದಲ್ಲಿ ಇವತ್ತು ಹೆಚ್ಚು ಹೆಚ್ಚು ಬೆಳೀತಾ ಇರೋದು ಮೆಕ್ಕೆಜೋಳ, ಕೋಳಿ ಫೀಡು. ಅದು ಅನ್ನಕ್ಕಿಂತ ಹೆಚ್ಚು ಮೆಕ್ಕೆಜೋಳ ಬೆಳೀತಾ ಇದ್ದೀವಿ. 5 ಮಿಲಿಯನ್ ಟನ್ ಮೆಕ್ಕೆಜೋಳ ಬೆಳೀತಾ ಇದ್ದೀವಿ. ನೀವು ದಾವಣಗೆರೆ ಹೋಗಿ ದಾಟಿದರೆ ಮೆಕ್ಕೆಜೋಳನೇ ಇಡೀ ರಾಜ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಇಲ್ಲಿಯೇ ಇದೆಯಾ ಕೆಲವರು ಮಾತಾಡ್ತಿದ್ದಾರೆ, ಇಲ್ಲೇ ಇದೆಯಲ್ಲ ಇಲ್ಲೇ ತಗೋಬೋದಾ, ಇಲ್ಲ. ಅಷ್ಟು ನಮಗೆ ಈಗೇನು ಈಗ ಕನ್ಸ್ಯೂಮ್ ಮಾಡ್ತಿದೀವಲ್ಲ, 10 ಮಿಲಿಯನ್ ಟನ್ ಕನ್ಸ್ಯೂಮ್ ಮಾಡ್ತಿದ್ದೀವಿ, ಅಷ್ಟು ಇಲ್ಲ ನಮ್ಮಲ್ಲಿ ರಾಜ್ಯದಲ್ಲಿ ಒಳಗೆ ಇಲ್ಲ. ಸ್ವಲ್ಪ ರಾಗಿ ಇದೆ, ರಾಗಿ ಇರೋರು ಅವ್ರು ಬೆಳೆಯೋರು ತಿಂತಾರಲ್ಲ, ಹಾಗಾಗಿ ಮಾರಾಟಕ್ಕೆ ಸರ್ಪ್ಲಸ್ ಮಾತ್ರ ಬರೋದು. ಸಜ್ಜೆ ಇದು ಸಜ್ಜೆ ಸ್ವಲ್ಪ ರಾಯಚೂರು ಕಡೆ ಇದೆ, ಜೋಳ ಇದೆ, ಜೋಳನು ಅದು 1 ಮಿಲಿಯನ್ ಟನ್ ಇರತಕ್ಕಂಥದ್ದು. ಅದೆಲ್ಲ ಒಟ್ಟು ಹಾಕಿದ್ರು ಕೂಡ ಅಕ್ಕಿ ಬೇಕೇ ಬೇಕು. ಹಾಗಾಗಿ ಮತ್ತೆ ನಾವು ಬಹಳ ಚಪಾತಿ ತಿನ್ನೋ ರಾಜ್ಯ ಅಲ್ಲ. ಇವತ್ತಿಗೂ ಚಪಾತಿ ಅಲ್ಲಿ ಇಲ್ಲಿ ಇದ್ರೂ ಕೂಡ, ರೊಟ್ಟಿ ಚಪಾತಿ ಗೋಧಿ ಇದ್ರೂ ಕೂಡ ಹೆಚ್ಚಾಗಿ ನಮ್ಮಲ್ಲಿ ಹೇಳ್ತೀವಲ್ಲ ನಾವು ಮೊದಲಿಂದ, ಏನು ನಮ್ಮಲ್ಲಿ ಊಟದ ವಿಚಾರ ಅಂದ್ರೆ ಅನ್ನದ ಗುಡ್ಡ ಸಾರಿನ ಹೊಳೆ ಅಂತ, ಅದೇ ಇವತ್ತು ನಮ್ಮ ಊಟ. ಹಾಗಾಗಿ ನಾವು ಕೇಂದ್ರ ಯಾಕೆ ಕೊಡ್ಲಿಲ್ಲ, ಕೊಡ್ಬೋದಾಗಿತ್ತ. ಬಫರ್ ನಾಮ್ ನೋಡಿದ್ರೆ ಅಕ್ಕಿಗೆ ಕೊರತೆ ಇಲ್ಲ, ಕೊಡ್ಬೋದಾಗಿತ್ತು. ಆದ್ರೆ ಕೇಂದ್ರ ಏನ್ ಮಾಡ್ತಿದೆ ಈಗ, ನಾನು ಕಾನೂನುಬದ್ಧವಾಗಿ ಆಹಾರ ಭದ್ರತಾ ಕಾಯ್ದೆಯ ಪ್ರಕಾರ 5 ಕೆಜಿ ಕೊಡೋದ್ರು ಕೊಡ್ತಾ ಇದ್ದೀನಿ, ಈ ವರ್ಷವೆಲ್ಲ ಫ್ರೀ ಕೊಡಬೇಕು ಅಂತಾನು ಕಂಟಿನ್ಯೂ ಮಾಡಿ ಕಮಿಟ್ ಆಗಿದ್ದೀವಿ. ಎಕ್ಸ್ಟ್ರಾ ನೀವೇನಾದರೂ ಕಮಿಟ್ ಮಾಡಿದರೆ, ನಾನು FCI ಇರೋದು ಆಹಾರ ಭದ್ರತೆಗೆ ಕೊಡೋದಕ್ಕೆ ಮೂಲ ಉದ್ದೇಶ ವ್ಯಾಪಾರಕ್ಕಲ್ಲ ಅನ್ನೋದೊಂದು ಕೇಂದ್ರದ ಧೋರಣೆನೂ ಇದೆ. ಫುಡ್ ಸಬ್ಸಿಡಿನ ಕಮ್ಮಿ ಮಾಡಬೇಕು, ಜಾಸ್ತಿ ಸ್ಟಾಕ್ ಇಟ್ಕೊಳಕ್ ಹೋಗಬಾರ್ದು. ಹಿಂದೊಂದು ದಿವಸ 150 ಮಿಲಿಯನ್ ಟನ್ ಸ್ಟಾಕ್ ಇತ್ತು FCIಯಲ್ಲಿ. ಆಗ ನಮ್ಮ ಗುರುಗಳು ಗೋಪಾಲನ್ ಯಾವಾಗಲೂ ಹೇಳ್ತಾ ಇದ್ರು, ಆಹಾರದ
ಬೆಟ್ಟ ಏನನ್ನು ಸೂಚಿಸುತ್ತದೆ? ಗೋದಾಮಿನಲ್ಲಿರುವ ಆಹಾರದ ಬೆಟ್ಟ ಏನನ್ನು ಸೂಚಿಸುತ್ತದೆ ಅಂದ್ರೆ ಬಡವರ ಖಾಲಿ ಹೊಟ್ಟೆ ಅಂತಿದ್ದು. ಫುಡ್ ಮೌಂಟೇನ್ ಇಸ್ ದ ಇಂಡೆಕ್ಸ್ ಆಫ್ ಪವರ್ಟಿ ಅಂತ, ಬಡತನವನ್ನು ಸೂಚಿಸುತ್ತೆ ಅಂತ. ಆ ಪರಿಸ್ಥಿತಿ ಇಲ್ಲ. ಆಮೇಲೆ ಇವತ್ತು ಇನ್ನೊಂದು ಏನಾಗಿದೆ, ಸರ್ಕಾರ ಯಾಕೆ ಮಾರುಕಟ್ಟೆಯಿಂದ ಹೆಚ್ಚು ಖರೀದಿ ಮಾಡೋದು ಸ್ವಲ್ಪ ಹಿಂಜರಿತಾ ಇದೆ ಅಂದ್ರೆ, ಮಾರುಕಟ್ಟೆಯಲ್ಲಿ ಇವರು ಡಿಕ್ಲೇರ್ ಮಾಡ್ತಾರಲ್ಲ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಲೆ ಅಂತ ಹೇಳಿ, ಅದಕ್ಕಿಂತ ಹೆಚ್ಚು ರೇಟ್ ಪ್ರೈವೇಟ್ ಅವ್ರು ಕೊಂಡ್ಕೊಳ್ತಾ ಇದ್ದಾರೆ. ಪ್ರೈವೇಟ್ ಅವ್ರು ಯಾವಾಗ ಕೊಂಡು ಖಾಲಿ ಮಾಡ್ತಾ ಇದ್ದಾರೋ, ಸರ್ಕಾರ ನಾನೇನು ರೇಟ್ ಘೋಷಣೆ ಮಾಡಿದೆ ಅಷ್ಟಕ್ಕೆ ನಾನೇ ತಗೋಬೇಕು ಅನ್ನುವ ಪೈಪೋಟಿ ಈಗ ಇಲ್ಲ, ಪ್ರೈವೇಟ್ನವ್ರು ತಗೊಳ್ತಿದ್ದಾರೆ. 22 ಮಿಲಿಯನ್ ಟನ್ ಎಕ್ಸ್ಪೋರ್ಟ್ ಆಗ್ತಿದೆ ಅಕ್ಕಿ,